ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸಪೋಸ್ ಟ್ರೈನ್ ಡ್ರೈವರ್ ಮಲ್ಕೊಂಡ್ಬಿಟ್ರೆ ನಮಗೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತಾ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ. ಟ್ರೈನ್ ಅಲ್ಲಿ ವಿಜಿಲೆನ್ಸ್ ಕಂಟ್ರೋಲ್ ಡಿವೈಸ್ VCD ಅಂತ ಒಂದ್ ಡಿವೈಸ್ ಇರುತ್ತೆ. ಅದು ಡ್ರೈವರ್ ಇಂದ ಒಂದೊಂದ್ ಮೂವ್ಮೆಂಟ್ ಕೂಡ ನೋಟಿಸ್ ಮಾಡ್ತಿರುತ್ತೆ. ಈ ತರ ಈ ಡಿವೈಸ್ ನ ನೋಟಿಸ್ ಮಾಡ್ಬೇಕಿದ್ರೆ 1 minute ಒಳಗೆ ಡ್ರೈವರ್ ಟ್ರೈನ್ ದು ಸ್ಪೀಡ್, ಬ್ರೇಕ್, ಆನ್ ಏನು ಚೇಂಜ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ 72 seconds ಅಲ್ಲಿ ಆಡಿಯೋ ನೋಟಿಫಿಕೇಶನ್ ಹೋಗುತ್ತೆ. ಈ ಟೈಮ್ ಅಲ್ಲಿ ಡ್ರೈವರ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತೀರಾ ಬಟನ್ ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ಟ್ರೈನ್ ಆಟೋಮೆಟಿಕ್ ಆಗಿ ಬ್ರೇಕ್ ತಗೊಂಡು 1 kilometer ಒಳಗೆ ಸ್ಟಾಪ್.